ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಇಂದು ಎನ್ ಆರ್ ಟಿ ಕ್ಲಾಸ್ ನೈನ್ ನ ಚಾಪ್ಟರ್ ಫೈವ್ ನ್ಯಾಚುರಲ್ ವೆಜಿಟೇಷನ್ಸ್ ಅಂಡ್ ವೈಲ್ಡ್ ಲೈಫ್ ಚಾಪ್ಟರ್ ನ ಪಾರ್ಟ್ ಸೆಕೆಂಡ್ ವಿಡಿಯೋ ಸ್ನೇಹಿತರೆ ಈ ವಿಡಿಯೋವನ್ನ ಮೊದಲ ಬಾರಿ ನೋಡ್ತಾ ಇದ್ರೆ ಇದರ ಪಾರ್ಟ್ ಒನ್ ವಿಡಿಯೋವನ್ನ ದಯವಿಟ್ಟು ನೋಡಬೇಕು ಈ ಚಾಪ್ಟರ್ ಅಲ್ಲಿ ಏನಿದೆ ಹೇಳಿ ನೋಡ ಈ ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಿಂದಿನ ಪಾಠದ ವಿದ್ಯಾ ಅಧ್ಯಯನದಲ್ಲಿ ನೀವು ಎಲ್ಲದನ್ನ ತಿಳ್ಕೊಂಡಿದ್ದೀರಿ ಆದ್ರೆ ಇವತ್ತಿನ ವಿಚಾರ ಏನಪ್ಪ ಅಂತಂದ್ರೆ ಟೈಪ್ಸ್ ಆಫ್ ವೆಜಿಟೇಷನ್ಸ್ ಬಗ್ಗೆ ಮಾತಾಡ್ತೀವಿ ಭಾರತದಲ್ಲಿ ಎಷ್ಟು ಟೈಪ್ಸ್ ಅಲ್ಲಿ ವೆಜಿಟೇಷನ್ಸ್ ಇದೆ ಅಂತೇಳಿ ಅದರಲ್ಲಿ ಬಹಳ ಪ್ರಮುಖವಾಗಿ ಇವನು ಐದು ಟೈಪ್ಸ್ ಹೇಳ್ತಾನೆ ಇಲ್ಲಿ ಅದರಲ್ಲಿ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ನೀತಿಹಾರಿ ಧೋರಣ ಕಾಡುಗಳು ಟ್ರಾಪಿಕಲ್ ಡೆಸಿಡಿಯೋಸ್ ಫಾರೆಸ್ಟ್ ಅಂದರೆ ಎಲೆ ಉದುರುವ ಕಾಡುಗಳು ಅಥವಾ ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತ ಕೂಡ ಕರಿತೀವಿ ಅಂಡ್ ಟ್ರಾಪಿಕಲ್ ತ್ರೋನ್ ಫಾರೆಸ್ಟ್ ಅಂಡ್ ಶ್ರಬ್ಸ್ ಅಂತೇಳಿ ಗಿಡ ಗಂಟಿ ಮತ್ತು ಮುಳ್ಳು ಗಂಟಿಗಳನ್ನು ಹೊಂದಿರತಕ್ಕಂಥ ಕಾಡುಗಳು ಇನ್ನು ಮೌಂಟೈನ್ ಫಾರೆಸ್ಟ್ ಅಂತ ಕರಿತೀವಿ ಇದನ್ನ ನಮ್ಮ ಕನ್ನಡದಲ್ಲಿ ಪರ್ವತ ಸಸ್ಯ ವರ್ಗಗಳು ಅಂತ ಕೂಡ ಹೇಳ್ತೀವಿ ಇನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಂದ್ರೆ ನಿಮಗೆ ಗೊತ್ತಿದೆ ಮ್ಯಾಂಗ್ರೋವ್ ಕಾಡುಗಳು ಅಂತ ಕರಿತೀವಿ ಒಟ್ಟು ಫೈವ್ ಟೈಪ್ಸ್ ಅಲ್ಲಿ ಈ ನಮ್ಮ ಕಾರ್ಡ್ಗಳನ್ನು ವಿಭಜನೆ ಮಾಡಲಾಗಿದೆ ಸೊ ಈ ಕಾರ್ಡ್ಗಳ ವಿಭಜನೆಯನ್ನು ನೀವು ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಆಗಿ ಒಂದು ಮ್ಯಾಪನ್ನು ಕೂಡ ನೀವು ನೋಡಬೇಕಾಗತ್ತೆ ಸೊ ಮ್ಯಾಪಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ತೋರಿಸ್ಬೋದಾಗಿದ್ರೆ ನೋಡಿ ಇಲ್ಲಿ ಕಾಣ್ತಾ ಇದೆ ಭಾರತದ ಐದು ರೀತಿಯಾಗಿರ್ತಕ್ಕಂತಹ ಸಸ್ಯವರ್ಗಗಳ ಬಗ್ಗೆ ಈ ಮ್ಯಾಪಲ್ಲಿ ಪರಿಚಯ ಇದೆ ಏನಿದೆ ಅಂತ ನೋಡೋದಾದ್ರೆ ಸೊ ಎಲ್ಲೋ ಪಾರ್ಟ್ ಏನಿದೆ ಈ ಎಲ್ಲೋ ಪಾರ್ಟ್ ನಮಗೆ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಇಸ್ ಎ ಥ್ರೋನಿ ವೆಜಿಟೇಷನ್ಸ್ ಅಂತ ಕರಿತೀವಿ ಥ್ರೋನಿ ವೆಜಿಟೇಷನ್ಸ್ ಅನ್ನೋ ಗಿಡ ಮುಳ್ಳು ಗಂಟಿಗಳನ್ನ ಹೊಂದಿರತಕ್ಕಂತ ಫಾರೆಸ್ಟ್ ಅಂದ್ರೆ ಸುಮಾರು ನಮಗೆ ಅರವತ್ತರಿಂದ 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 ಒಂದು ನಲವತ್ತು ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂತ ಪಾರ್ಟ್ಗಳು ಏನಿದಾವೆ ಇಲ್ಲಿ ತ್ರೋನಿ ಬುರುಷಸ್ಗಳು ಕಂಡು ಬರ್ತದೆ ನೋಡಿ ಇಲ್ಲಿ ಆಲ್ಫೈನ್ ಅಂಡ್ ಸಬಾಲ್ಫೈನ್ ಅಂತ ಕರಿತೀವಿ ಇದು ಎಲ್ಲೋ ಈ ಭಾಗಗಳು ಆಲ್ಫೈನ್ ಸಬಾಲ್ಫೈನ್ ಅಂದ್ರೆ ಹಿಮಾಲಯನ್ ಬೆಟ್ಟಗಳ ಬಗ್ಗೆ ಹೇಳ್ತಾನೆ ಹಿಮಾಲಯನ್ ಡೈಟ್ ಟೆಂಪರೇಟ್ ಬಗ್ಗೆ ಹಿಮಾಲಯನ್ ಇದ್ರ ಬಗ್ಗೆ ಇಲ್ಲೆಲ್ಲ ಇದೆ ಬಟ್ ವೆರಿ ಇಂಪಾರ್ಟೆಂಟ್ ನಮ್ಗೆ ಇಲ್ಲಿ ಕೆಳಗಡೆ ನೋಡಿ ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡಿಯೋಸ್ ಅಂತ ಕರಿತೀವಿ ಡೆಸಿಡಿಯೋಸ್ ಅಲ್ಲಿ ಎರಡು ರೀತಿ ಬರುತ್ತೆ ಒಂದು ಮಾಯಿಸ್ಟ್ ಡೆಸಿಡಿಯೋಸ್ ಇನ್ನೊಂದು ವೆಸ್ಟ್ ವೆಟ್ ಡೆಸಿಡಿಯೋಸ್ ಅಂತ ಬರುತ್ತವೆ ಇವು ಎರಡು ಡ್ರೈ ಡೆಸಿಡಿಯೋಸ್ ಅಂತ ಬರ್ತವೆ ಮೊಯಿಸ್ಟ್ ಮತ್ತೆ ವೆಟ್ ಅಂತ ಎರಡು ಭಾಗ ಬರುತ್ತೆ ಸೊ ಇನ್ನೊಂದು ನಮ್ಗಲ್ಲಿ ಅಲ್ಲಿ ಎವರ್ಗ್ರೀನ್ ಅಲ್ಲೂ ಕೂಡ ಅಷ್ಟೇ ಆಮೇಲೆ ನಮ್ಮಲ್ಲಿ ಎವರ್ಗ್ರೀನು ಸೆಮಿ ಎವರ್ಗ್ರೀನ್ ಅಂತ ಕೂಡ ಬರ್ತವೆ ಸೊ ಇಲ್ಲಿ ನೋಡ್ಬೋದು ನೀವು ಈ ನಮ್ಮ ಮ್ಯಾಪ್ ಎಲ್ಲ ತೋರಿಸುತ್ತೆ ಎಲ್ಲಿ ಅತ್ಯಂತ ಹಚ್ಚ ಹಸಿರಿನ ಪಾರ್ಟ್ಗಳನ್ನೆಲ್ಲ ತೋರಿಸ್ತಿದ್ದಾನೋ ಇಲ್ಲಿ ಸಾಮಾನ್ಯವಾಗಿ ಎವರ್ಗ್ರೀನ್ ಫಾರೆಸ್ಟ್ಗಳು ಕಂಡು ಬರ್ತವೆ ಅನ್ನೋದು ಹೇಳುತ್ತೆ ಸೊ ಮುಂದೆ ಹೋಗ್ತಾ ನಾವು ಇದು ನಿಮಗೆ ಪ್ರತಿಯೊಂದು ವಿಭಾಗಗಳನ್ನು ಹೇಳುವಾಗ ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತೀನಿ ಸೊ ಈಗ ಟಾಪಿಕಲ್ಲಿ ಫಸ್ಟ್ ಪಾರ್ಟಿಗೆ ನಾವು ಬರೋದಾದರೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟಿ ಬರ್ತೀವಿ ದೀಸ್ ಫಾರೆಸ್ಟ್ ರಿಸ್ಟೆಕ್ಟೆಡ್ ಇನ್ ಹೆವಿ ರೈನ್ ಫಾಲ್ ಏರಿಯಾಗಳಲ್ಲಿ ಈ ಫಾರೆಸ್ಟ್ಗಳು ನಮಗೆ ಸ ಸಾಮಾನ್ಯವಾಗಿ ಕಂಡು ಬರ್ತವೆ ಹೆವಿ ರೈನ್ಫಾಲ್ ಝೋನ್ ಅಂತಂದರೆ ವೆಸ್ಟರ್ನ್ ಘಾಟ್ಸ್ನ ವೆಸ್ಟರ್ನ್ ಪಾರ್ಟ್ಗಳು ಮತ್ತೆ ಐಲ್ಯಾಂಡ್ ಗ್ರೂಪ್ಸ್ ಅಲ್ಲಿ ಲಕ್ಷದ್ವೀಪ್ ಮತ್ತು ನ ನಿಕೋಬಾರ್ ಪ್ರದೇಶಗಳು ಅಂಡ್ ಅಪ್ಪರ್ ಪಾರ್ಟ್ಸ್ ಆಫ್ ಅಸ್ಸಾಂ ಅಂಡ್ ತಮಿಳುನಾಡು ಈ ಭಾಗಗಳಲ್ಲಿ ನಮಗೆ ಹೆಚ್ಚಾಗಿ ಈ ರೀತಿಯಾಗಿರ್ತಕ್ಕಂತಹ ಸಸ್ಯವರ್ಗ ಕಂಡು ಬರುತ್ತೆ ಅಂತ ಹೇಳ್ತಾರೆ ನೋಡಿ ಆ ಪಾರ್ಟ್ಗಳಲ್ಲಿ ಪ್ರಮುಖವಾಗಿ ಅಲ್ಲೇ ಯಾಕೆ ಕಂಡು ಬರುತ್ತೆ ಅಂತ ನೀವು ನಿಯರೆಸ್ಟ್ ಆಗಿ ತಿಳ್ಕೋಬೇಕು ದೀಸ್ ಆರ್ ದ ಬೆಸ್ಟ್ ಫಾರ್ ಈ ಪ್ರದೇಶಗಳು ಸಾಮಾನ್ಯವಾಗಿ ಎವರ್ಗ್ರೀನ್ ಫಾರೆಸ್ಟ್ ಕಂಡು ಬರ್ತವೆ ಅಂತಂದರೆ ಅಲ್ಲಿ ಮೇಜರ್ಲಿ ರೈನ್ ಫಾಲ್ ವಿಸ್ ವೆರಿ ಇಂಪಾರ್ಟೆಂಟು ಟೂ ಹಂಡ್ರೆಡ್ ಸೆಂಟಿಮೀಟರ್ ಎಬೋ ಪ್ಲಸ್ ರೈನ್ಫಾಲ್ ಇರೋ ಪ್ರದೇಶಗಳಲ್ಲಿ ಇದು ಕಂಡು ಬರ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಸಾಮಾನ್ಯವಾಗಿ ಗಿಡಗಳ ಎತ್ತರ ಸಿಕ್ಸ್ಟಿ ಮೀಟರ್ಸ್ ಎಬೋ ಇರ್ತದೆ ಮತ್ತಿಲ್ಲಿ ಇಲ್ಲಿ ಹೆವಿ ಡೆನ್ಸ್ ಫಾರೆಸ್ಟ್ ಕೂಡ ಆಗಿರ್ತದೆ ಆಮೇಲೆ ಈ ರೀಸನ್ಸ್ಗಳಲ್ಲಿ ಸಾಮಾನ್ಯವಾಗಿ ವಾರ್ಮ್ ಆ್ಯಂಡ್ ವೆಟ್ ಥ್ರೂ ಔಟ್ ಆಫ್ ದ ಇಯರ್ ಸಾಮಾನ್ಯವಾಗಿ ಸದಾ ಹಸಿಯಿಂದ ಕೂಡಿರ್ತಕ್ಕಂಥದ್ದು ಮತ್ತು ಹಸಿರಿನಿಂದ ಕೂಡಿರ್ತಕ್ಕಂಥದ್ದು ಅಂತಲೂ ಕೂಡ ಹೇಳ್ಬೋದು ಮತ್ತೆ ಹೆವಿ ಲಕ್ಸುರಿಯಂಟ್ ಅಂತಂದ್ರೆ ದಟ್ಟವಾಗಿ ಬೆಳೆದಿರ್ತಕ್ಕಂಥ ಕಾಡುಗಳು ಅಂದರೆ ಸೂರ್ಯನ ಕಿರಣಗಳು ಭೂಮಿಯನ್ನ ತಲುಪದೇ ಇರುವಷ್ಟು ರೀತಿಯಲ್ಲಿ ನಾಲ್ಕು ಸ್ಟೆಪ್ಗಳಲ್ಲಿ ಇದು ಬೆಳೆದಿರ್ತದೆ ಈ ತರದ ಕಾಡುಗಳು ಅಂದರೆ ಕೆಳ ಹಂತದಲ್ಲಿ ಎರಡು ಮೂರು ನಾಲ್ಕು ಅಂತ ಎತ್ತರದ ಮರಗಳು ಬೆಳೆದ್ರೆ ಆ ಮರಗಳ ಕೆಳಗಡೆ ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಮತ್ತೆ ಅವುಗಳಿಗೆ ಕ್ರೀಪರ್ಸ್ ಬಳ್ಳಿಗಳು ಇವೆಲ್ಲ ಹಬ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಸೂರ್ಯನ ಕಿರಣ ನೆಲವನ್ನು ತಾಕಬಾರದು ಆ ರೀತಿಯಲ್ಲಿ ಇವು ಏನಾಗಿರ್ತವೆ ಬೆಳೆದಿರ್ತವೆ ಅಂತ ಹೇಳ್ತೀವಿ ಅದರಲ್ಲಿ ಟ್ರೀಸ್ ಗಳಿದೆ ಶ್ರಬ್ಸ್ ಗಳು ಬೆಳಿತವೆ ಕ್ರೀಪರ್ಸ್ ಅಂದರೆ ಬಳ್ಳಿಗಳು ಕೂಡ ಹಬ್ ಕಂಡಿರ್ತವೆ ಅಂಡ್ ಮಲ್ಟಿಲೇಯರ್ಡ್ ಸ್ಟ್ರಕ್ಚರ್ಸ್ ಕೂಡ ಇಲ್ಲಿ ಕಂಡು ಬರ್ತದೆ ಆಮೇಲೆ ದೇರ್ ಈಸ್ ನೋ ಡೆಫಿನೆಟ್ ಟೈಮ್ ಫಾರ್ ಟ್ರೀಸ್ ದ ಶೆಡ್ ದೇರ್ ಲೈಫ್ಸ್ ಇವುಗಳು ಕೂಡ ಎಲೆಗಳನ್ನು ಉದುರಿಸ್ತವೆ ಆದ್ರೆ ಪರ್ಟಿಕ್ಯುಲರ್ ಇಂಥದ್ದೇ ಟೈಮ್ ಅಂತ ಹೇಳಿ ಇವುಗಳಿಗೆ ಕಂಡು ಬರೋದಿಲ್ಲ ಆ್ಯಂಡ್ ಮತ್ತು ಈ ಪಾರ್ಟ್ಗಳಲ್ಲಿ ಪ್ರಮುಖವಾಗಿ ಇಲ್ಲಿ ದೇ ಆರ್ ವೆರಿ ಕಮರ್ಷಿಯಲ್ ಇಂಪಾರ್ಟೆಂಟ್ ಟ್ರೀಸ್ಗಳು ಕೂಡ ನಮಗೆ ಕಂಡು ಬರ್ತವೆ ಈ ಪ್ರದೇಶಗಳ ಕಮರ್ಷಿಯಲ್ ಅಂತಂದ್ರೆ ಎಬೋನಿ ಮಹಾಗನಿ ರೋಸ್ವುಡ್ಡು ರಬ್ಬರು ಮತ್ತು ಸಿಂಕೋನಾ ಅಂತ ಕರಿತೀವಿ ಇವು ಪ್ರಮುಖವಾಗಿ ನಮಗೆ ಈಕ್ವೆಟರ್ ರೀಸನ್ಸ್ಗಳಲ್ಲಿ ಹೆಚ್ಚಾಗಿ ಈ ಥರದ ಪರ್ವತ ಶ್ರೇಣಿಗಳು ನಮಗೆ ಕಂಡು ಬರ್ತವೆ ಅಂತ ಹೇಳ್ಬೋದು ಈ ಇಕ್ವೆಟಾರ್ ರೀಸನ್ಸ್ಗಳಲ್ಲಿ ಇವುಗಳು ಯಾಕೆ ಕಂಡು ಬರ್ತವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ನೋಡಿ ಸಾಮಾನ್ಯವಾಗಿ ಇಕ್ವೆಟರ್ ರೀಸನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟೂ ಹಂಡ್ರೆಡ್ ಪ್ಲಸ್ ಇಲ್ಲಿ ಯಾವಾಗಲೂ ರೈನ್ಫಾಲ್ ಇರುತ್ತೆ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಅವರೇಜ್ ಟೆಂಪರೇಚರ್ ಕೂಡ ಈ ಭಾಗದಲ್ಲಿ ಇರುತ್ತೆ ವರ್ಷದ ಆರು ತಿಂಗಳು ಕೂಡ ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಈ ಥರದ ಎವರ್ಗ್ರೀನ್ ಫಾರೆಸ್ಟ್ಗಳು ನಮಗೆ ಈ ಇಕ್ವೆಡಾರ್ನ ಅಕ್ಕಪಕ್ಕದಲ್ಲಿ ಕಂಡು ಬರುತ್ತೆ ಅಲ್ಲಿ ಕಂಡು ಬರೋ ವೆರಿ ಇಂಪಾರ್ಟೆಂಟ್ ಟ್ರೀಸ್ಗಳಂದರೆ ಎಬೋನಿ ಮಹಾಗನಿ ರೋಸ್ವುಡ್ ರಬ್ಬರ್ ಮತ್ತು ಸಿಂಕೋನಾ ಮತ್ತೆ ಇಲ್ಲಿ ವರ್ಗ ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಮಗೆ ಎಲಿಫೆಂಟ್ಗಳಿರ್ಬೋದು ಮಂಕಿ ಲೆಮೂರ್ ಮತ್ತು ಡೀರ್ ನಂತಹ ಪ್ರಾಣಿಗಳು ಮತ್ತೆ ವೆರಿ ಇಂಪಾರ್ಟೆಂಟ್ ಇಂಡಿಯಾದಲ್ಲಿ ನಾವು ಮಾತಾಡೋದಾದ್ರೆ ಒನ್ ಹಾರ್ನ್ ರೈನೋಸಾರ್ಸ್ ಇದು ಭಾರತದಲ್ಲಿ ಮತ್ತು ನೇಪಾಳದಲ್ಲಿ ಮಾತ್ರ ಕಂಡು ಪ್ರಾಣಿಗಳು ಮತ್ತೆ ಕೆಲವೊಂದಿಷ್ಟು ಪ್ರದೇಶಗಳು ಕೂಡ ಕಂಡು ಬರ್ತವೆ ಇಲ್ಲಿ ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಕಂಡು ಬರ್ತದೆ ಬನ್ನಿ ಈ ಬಗ್ಗೆ ನಾವು ಸ್ಪಷ್ಟವಾಗಿ ಮ್ಯಾಪ್ ಅಲ್ಲಿ ಇದನ್ನ ನೋಡೋದಾದ್ರೆ ಸೆಮಿ ಎವರ್ಗ್ರೀನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಮರಗಿಡಗಳು ಕೂಡ ಕಂಡು ಬರ್ತವೆ ಅವುಗಳಲ್ಲಿ ಯಾವ್ಯಾವುದು ಅಂತ ನೋಡಿ ನಾನು ಈಗ ಹೇಳಿದೆ ನಿಮಗೆ ಮಹಗನಿ ಯಬೋನಿ ಸಿಂಕೋನಾ ಈ ಥರದ್ದು ಎಬೋನಿ ಮಹಗನಿ ಸಿಂಕೋನ ರಬ್ಬರ್ ಮತ್ತು ರೋಸುಡ್ ಅಂತವು ನಮ್ಮಲ್ಲಾದ್ರೆ ಬಿದಿರು ಅತ್ಯಂತ ಮುಖ್ಯವಾಗಿ ಕಂಡು ಬರ್ತದೆ ಈ ಪ್ರದೇಶಗಳಲ್ಲೂ ಕೂಡ ಮತ್ತೆ ವೆರಿ ಇಂಪಾರ್ಟೆಂಟ್ ಪ್ರಾಣಿ ವರ್ಗ ಹೇಳಿದ್ವಲ್ಲ ನಾವು ಅದರಲ್ಲಿ ಒನ್ ಹಾರ್ನ್ಡ್ ರೈನೋಸರ್ ಅಂತ ಕರಿತೀವಿ ಈ ಒನ್ ಹಾರ್ನ್ ರೈನೋಸಾರ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಎಲ್ಲಿ ಕಂಡು ಅಂದ್ರೆ ಕೇವಲ ಭಾರತ ಮತ್ತು ನೇಪಾಳಗಳಲ್ಲಿ ಮಾತ್ರ ಈ ಒನ್ ಹಾರ್ನ್ ರೈನೋಸಾರ್ಸ್ ಕಂಡು ಬರ್ತದೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕಂಡು ಕೆಲವು ಇತರ ವರ್ಗಗಳಿದೆ ನೋಡಿ ಸ್ನೈಲ್ಸ್ ಅಂತ ಕರಿತೀವಿ ಸದಾ ಹಸಿಯಿಂದ ಕೂಡಿರ್ತಕ್ಕಂಥ ಬಸವನ ಹುಳು ಅಂತ ಏನು ಕರಿತೀವಿ ಅವೆಲ್ಲ ಕಂಡು ಬರ್ತವೆ ದಟ್ಟವಾಗಿ ಸಸ್ಯವರ್ಗ ಇರೋದ್ರಿಂದ ಬ್ಯಾಟ್ಗಳು ಅಂದ್ರೆ ಬಾವೋಲಿಗಳು ಕಂಡು ಬರ್ತವೆ ಮತ್ತೆ ಸ್ಕಾರ್ಪಿಯನ್ಸ್ ಅಂತ ಕರಿತೀವಿ ಚೇಳುಗಳು ಅತಿ ಹೆಚ್ಚು ಕಂಡು ಬರ್ತವೆ ಇನ್ನು ಸ್ಲಾತ್ ಅಂತ ಕರಿತೀವಿ ಸ್ಲಾತ್ ಅಂದ್ರೆ ಗೊತ್ತಲ್ಲ ನಿಮಗೆ ಇವು ಅತಿ ಹೆಚ್ಚು ನಿದ್ದೆ ಮಾಡತಕ್ಕಂತಹ ಪ್ರಾಣಿಗಳು ಸ್ಲಾತ್ಗಳು ಇವುಗಳು ಕೂಡ ಇವು ಕಂಡು ಬರ್ತವೆ ಇವು ಸಾಮಾನ್ಯವಾಗಿ ಈ ಪ್ರಾಣಿಗಳನ್ನ ನೋಡ್ಬೇಕು ನೀವು ಸ್ನೈಲ್ಸ್ಗಳು ನೋಡಿರ್ತೀರಿ ಬ್ಯಾಟ್ಸ್ ನೋಡಿ ಸ್ಕಾರ್ಪಿಯನ್ ಮತ್ತೆ ಈ ಸ್ಲಾತ್ ಗಳನ್ನ ನಾವು ನೋಡಿರಲ್ಲ ಆ ತರದ ಸಸ್ಯವರ್ಗಗಳೆಲ್ಲ ನಮ್ಗೆ ಈ ಒಂದು ಮುಖ್ಯವಾಗಿ ಪ್ರದೇಶಗಳಲ್ಲಿ ಕಂಡು ಅಂತ ಕೂಡ ಹೇಳ್ಬೋದು ಹಾಗಾಗಿ ಬ್ಯಾಟು ಸ್ಲಾತ್ ಸ್ಕಾರ್ಪಿಯನ್ ಅಂಡ್ ಸ್ನೈಲ್ಸ್ ಗಳೆಲ್ಲ ಈ ಪ್ರದೇಶಗಳಲ್ಲಿ ನಮ್ಗೆ ಕಂಡು ಬರ್ತದೆ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ನಾವು ಟ್ರಾಪಿಕಲ್ ಡೆಸ್ಸಿಡಿಯೋಸ್ ಅಂತ ಕರಿತೀವಿ ಈಗ ಟೂ ಹಂಡ್ರೆಡ್ ಪ್ಲಸ್ ಇರ್ತಕ್ಕಂಥ ಪ್ರದೇಶಗಳಲ್ಲಾದರೆ ಎವರ್ಗ್ರೀನ್ ಕಂಡುಬರುತ್ತೆ ಹಾಗಾದ್ರೆ ಟ್ರಾಪಿಕಲ್ ಡೆಸ್ಸಿಡಿಯೋಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಟ್ರಾಪಿಕಲ್ ಡೆಸಿಡಿಯೋಸನ್ನು ನಾವು ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಎರಡು ಹೆಸರುಗಳಿಂದ ಹೇಳ್ತೀವಿ ಇದನ್ನು ಮಾನ್ಸೂನ್ ಕಾಡುಗಳು ಅಂತನೂ ಕೂಡ ಕರೀತಾರೆ ಮಾನ್ಸೂನ್ ಕಾಡುಗಳು ಇನ್ನೊಂದು ಕನ್ನಡದಲ್ಲಿ ನಾವೇನಂತೀವಿ ಇದಕ್ಕೆ ಎಲೆ ಉದುರಿಸುವ ಕಾಡುಗಳು ಅಂತ ಕೂಡ ಕರಿತೀವಿ ಸಾಮಾನ್ಯವಾಗಿ ಮಾನ್ಸೂನ್ ಮತ್ತು ಎಲೆ ಉದುರಿಸುವ ಕಾಡುಗಳು ಅಂತೇಳಿ ಇದಕ್ಕೆ ಎರಡು ಹೆಸರಿನಿಂದ ಕರೆಯಲ್ಪಡ್ತಾರೆ ಇವು ಎಲ್ಲಿ ಕಂಡು ಬರ್ತವೆ ಅಂದ್ರೆ ನೆನ್ಪಿಡ್ಕೊಳ್ಳಿ ಟೂ ಹಂಡ್ರೆಡ್ ಪ್ಲಸ್ ಆದ್ರೆ ಎವರ್ಗ್ರೀನ್ ಇರುತ್ತೆ ಹಾಗಾದ್ರೆ ಎಪ್ಪತ್ತರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ನಮ್ಗೆ ಈ ತರದ ಡೆಸಿಡಿಯೋಸ್ ಫಾರೆಸ್ಟ್ಗಳು ಕಂಡು ಬರ್ತವೆ ಆದ್ರೆ ಎಪ್ಪತ್ತರಿಂದ ಇನ್ನೂರರ ಮಧ್ಯ ಒಂದು ಪಾಯಿಂಟ್ ಮಾಡಬೇಕು ಹಂಡ್ರೆಡ್ ಬಗ್ಗೆ ನೀವು ಮಾಡೋದಾದ್ರೆ ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಅಲ್ಲಿ ಕಂಡು ಬರ್ತಕ್ಕಂತ ಡೆಸಿಡಿಯೋಸ್ ಗಳನ್ನ ಮೊಯ್ಸ್ಟ್ ಅಂತ ಕೂಡ ಕರಿತೀವಿ ಮಾಯಿಸ್ಟ್ ಡೆಸಿಡಿಯೋಸ್ ಫಾರೆಸ್ಟ್ ಅಂದರೆ ಆರ್ದ್ರತೆಯಿಂದ ಕೂಡಿದ ಡೆಸಿಡಿಯೋಸ್ ಅಂತೇಳಿ ಎಪ್ಪತ್ತರಿಂದ ನೂರು ಸೆಂಟಿಮೀಟರ್ ಗಳ ಮಧ್ಯದಲ್ಲಿ ಕಂಡು ಬಂದರೆ ಅದನ್ನು ಡ್ರೈ ಡೆ ಎಸಿಡಿಯೋಸ್ ಅಂತ ಕೂಡ ಕರಿತೀವಿ ಹಾಗಾಗಿ ಡೆಸಿಡಿಯೋಸ್ಗಳಲ್ಲಿ ಎರಡು ರೀತಿ ನಮಗೆ ಎರಡು ವಿಧಗಳು ಕಂಡು ಬರ್ತವೆ ಒಂದು ಮಾಯಿಸ್ಟ್ ಡೆಸಿಡಿಯೋಸ್ ಫಾರೆಸ್ಟ್ ಇನ್ನೊಂದು ಡ್ರೈ ಡೆಸಿಡಿಯೋಸ್ ಫಾರೆಸ್ಟ್ ಅಂತ ಇದಕ್ಕೆ ವ್ಯತ್ಯಾಸ ಏನು ಮಾಯಿಸ್ಟ್ ಅಂಡ್ರೆ ಡ್ರೈಡ್ ಎಸಿಡಿಯೋಸ್ಗೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಎಪ್ಪತ್ತು ಸೆಂಟಿಮೀಟರ್ಗಿಂತ ಎಪ್ಪತ್ತರಿಂದ ನೂರು ಮಧ್ಯೆ ನಮ್ಗೆ ಡ್ರೈ ಕಂಡು ಬರುತ್ತೆ ನೂರಿಂದ ಇನ್ನೂರ ಮಧ್ಯೆ ನಮ್ಗೆ ಈ ತರದ ಗಳು ಕಂಡು ಬರ್ತವೆ ಆರ್ದ್ರತೆ ಉಳ್ಳಂತಹ ಫಾರೆಸ್ಟ್ ಗಳು ಬಟ್ ಇವು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತದೆ ಈ ಮಾಯ್ಸ್ಟ್ ಅಂತಂದರೆ ಹೆಚ್ಚಾಗಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರೋದು ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ಗಳಲ್ಲಿ ಈ ಥರದ ನಾರ್ತ್ ಈ ಮೊಯ್ಸ್ಟ್ ಅಂದರೆ ಅತಿ ಹೆಚ್ಚು ತೇವವನ್ನು ಹೊಂದಿರತಕ್ಕಂಥದ್ದು ಕಂಡುಬರುತ್ತೆ ಅದರಲ್ಲಿ ಪ್ರಮುಖವಾಗಿ ಸ್ಟೇಟ್ಗಳು ಹೇಳ್ತಾನೆ ಜಾರ್ಖಂಡ್ ಇದೆ ಒಡಿಶಾ ಇದೆ ಮತ್ತು ಛತ್ತೀಸ್ಗಢಗಳಲ್ಲಿ ಕಂಡುಬರುತ್ತೆ ಆ್ಯಂಡ್ ಈಸ್ಟರ್ನ್ ಸ್ಲೋಪ್ಸ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಅಂದರೆ ವೆಸ್ಟರ್ನ್ ಘಾಟ್ಸ್ನ ಪೂರ್ವ ಭಾಗಗಳು ಅಂತ ಕೂಡ ಹೇಳ್ತೀವಿ ಈ ವೆಸ್ಟರ್ನ್ ಘಾಟ್ಸ್ ನ ಪೂರ್ವ ಭಾಗಗಳಲ್ಲೂ ಕೂಡ ಈ ತರದ ಡೆಸಿಡಿಯೋಸ್ ಫಾರೆಸ್ಟ್ಗಳು ನಮ್ಗೆ ಕಂಡು ಬರ್ತಕ್ಕಂಥದ್ದು ಇದೆ ಸ್ನೇಹಿತರ ಮ್ಯಾಪ್ ಅನ್ನ ಸರಿಯಾಗಿ ನೋಡಿದ್ರೆ ನಮ್ಗೆ ಇದು ಅರ್ಥ ಆಗತ್ತೆ ಸೊ ಆ ತರದ ಕೆಲವು ಡೆಸಿಡಿಯೋಸ್ ಫಾರೆಸ್ಟ್ ನ ರೇಂಜ್ಗಳು ಇಲ್ಲಿ ಸರಿಯಾಗಿ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮಾಸ್ಟ್ ಡೆಸಿಡಿಯೋಸ್ ಅಂತ ಕರೆದ್ವಿ ನಾವು ಮೊಯ್ಸ್ಟ್ ಡೆಸಿಡಿಯೋಸ್ ನ ಭಾಗಗಳು ಈ ಭಾಗದಲ್ಲಿ ಕಂಡು ಬರ್ತವೆ ಎವರ್ ಫಾರೆಸ್ಟ್ ನ ಪಕ್ಕದಲ್ಲೇ ಮತ್ತೆ ಸಾಮಾನ್ಯವಾಗಿ ಭಾರತದಲ್ಲಿ ಅತಿ ಹೆಚ್ಚು ಪರ್ವತ ಯಾವುದೇ ಸಸ್ಯವರ್ಗ ಇದೆ ಅಂತಂದ್ರೆ ಈ ಮಾನ್ಸೂನ್ ಮಾದರಿಯ ಸಸ್ಯವರ್ಗಗಳೇ ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಸಸ್ಯವರ್ಗ ಅಂತ ಕೂಡ ಹೇಳ್ಬೋದು ಸೊ ಹಂಗಾಗಿ ಬಹಳ ಪ್ರಮುಖವಾದಂತಹ ಈ ತರದ ಅನೇಕ ವಿಚಾರಗಳು ನಮ್ಗೆ ಈ ಎನ್ ಸಿ ಆರ್ ಟಿ ಬುಕ್ ಅಲ್ಲಿ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಅತಿ ಪ್ರಮುಖವಾಗಿ ವಾಣಿಜ್ಯಯುತವಾಗಿರ್ತಕ್ಕಂಥ ಮರ ಯಾವುದು ಅಂತ ಹೇಳ್ತಾರೆ ಇಲ್ಲಿ ಹ್ಮ್ ಅದು ಕೂಡ ಸ್ಯಾಂಡಲ್ವುಡ್ ಅಂತ ಹೇಳ್ತೀವಿ ಹಾಗಾಗಿ ಎಲೆ ಉದುರುವ ಕಾಡುಗಳ ಅತಿ ವಾಣಿಜ್ಯಯುತವಾದ ಮರ ಯಾವುದು ಅಂತಂದ್ರೆ ಸ್ಯಾಂಡಲ್ವುಡ್ ಅದ್ರ ಜೊತೆಗೆ ಇನ್ಯಾವ್ಯಾವ್ ಬರ್ತವೆ ಅಂದ್ರೆ ಟೀಕು ಕೂಡ ಮೈಸ್ಟ್ ಡಾಮಿನೆಂಟ್ ಸ್ಪೀಸಸ್ ಇಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಟೀಕು ಜೊತೆಗೆ ಬ್ಯಾಂಬೂಸ್ ಇರ್ಬೋದು ಸಾಲ್ ಶಿಶ್ಮು ಕೇರ್ ಕುಸುಮ್ ಅರ್ಜುನ್ ಅಂಡ್ ಮಲ್ಬರಿ ಅಂತ ಕೂಡ ಕರಿತೀವಿ ಇವುಗಳು ಕೂಡ ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಇವುಗಳನ್ನ ನೀವು ನಮ್ಮ ಚಿತ್ರದಲ್ಲಿ ನೋಡೋದಾದ್ರೆ ನೋಡಿ ಈ ತರದ ಪ್ಲಾಂಟ್ ಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಇದಾವೆ ನೋಡಿ ಈ ತರದ ಪ್ಲಾಂಟ್ ಗಳು ಅರ್ಜುನ್ ಅಂತಂದ್ರೆ ನಿಮ್ಗೆ ಈ ನೆಲ್ಲಿಕಾಯಿ ಜಾತಿಯ ಮರ ಇದು ಇದನ್ನ ಕಂಡು ಬರ್ತವೆ ಇಲ್ಲಿ ಸಾಮಾನ್ಯವಾಗಿ ಬ್ಯಾಂಬು ಗೊತ್ತು ನಿಮಗೆ ಆಮೇಲೆ ಶಿಶುಮ್ ಅಂತ ಕೂಡ ಕರಿತೀವಿ ಗಾಳಿ ಮರಗಳು ಅಂತ ಏನು ಕರಿತೀವಲ್ಲ ಆ ಥರದ್ದು ಕೇರ್ ಇದೆ ಮಲ್ಬರಿ ಅಂತಂದ್ರೆ ರೇಷ್ಮೆ ಗಿಡಗಳು ಇನ್ನು ಸ್ಯಾಂಡಲ್ವುಡ್ ಅಂದ್ರೆ ಗೊತ್ತು ನಿಮಗೆ ಶ್ರೀಗಂಧ ಇನ್ನು ಟೀಕಿಲ್ಲಿ ತೇಗ ಸಾಲ್ಗಳು ಕೂಡ ಕಂಡು ಬರ್ತವೆ ಆಮೇಲೆ ಕುಸುಮ್ ಅಂತ ಕೂಡ ಕಂಡು ಬರ್ತವೆ ಇವು ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಸಸ್ಯವರ್ಗ ಅಂತ ಕೂಡ ನಾವು ಹೇಳ್ಬೋದು ಅದು ಅಲ್ದನೇ ಪ್ರಮುಖವಾಗಿ ಈ ನಮ್ಮ ಭಾರತೀಯ ನೆಲದಲ್ಲಿ ಕಂಡು ಬರ್ತಕ್ಕಂಥವು ಅಂದ್ರೆ ಈ ಇದು ಖೇರ್ ಅಂತ ಕೂಡ ಕಂಡು ಬರುತ್ತೆ ಖೇರ್ ಜೊತೆಗೆ ನಮಗೆ ವೆರಿ ಪ್ರಮುಖವಾಗಿ ಹೇಳತಕ್ಕಂಥದ್ದಿದೆ ಖೇರ್ ಜೊತೆಗೆ ಕುಸುಮ್ ಅಂತ ಕರಿತೀವಿ ಇದು ಅರ್ಜುನ್ ಅಂತೇಳಿ ಜೊತೆಗೆ ಇದು ಮಲ್ಬರಿ ಮಲ್ಬರಿ ಅಂದ್ರೆ ರೇಷ್ಮೆ ಗಿಡದಲ್ಲಿ ಬಿಡತಕ್ಕಂಥ ಹಣ್ಣುಗಳು ಸ್ವಲ್ಪ ಹುಳಿ ಇರ್ತವೆ ಚೆರ್ರೀಸ್ ಫ್ರೂಟ್ಸ್ ಇವೆಲ್ಲ ಇವು ಹುಳಿ ಜಾತಿ ಇವು ಇದಿಷ್ಟು ನಮ್ಮ ಭಾರತೀಯ ನೆಲೆಗಳಲ್ಲಿ ನಾವು ನೋಡಬಹುದಾಗಿರ್ತಕ್ಕಂತಹ ಸಸ್ಯವರ್ಗಗಳು ಅಂತ ಕೂಡ ಇದನ್ನ ಹೇಳ್ಬೋದು ಇನ್ನು ಪ್ರಮುಖವಾಗಿ ಈ ಒಂದು ಡೆಸಿಡಿಯೋಸ್ ಅಲ್ಲಿ ನಮ್ಗೆ ದ ಡ್ರೈಡ್ ಎಸಿಡಿಯೋಸ್ ಫಾರೆಸ್ಟ್ ಫೌಂಡ್ ಸೆವೆಂಟಿ ಟು ಹಂಡ್ರೆಡ್ ನಿಮ್ಗೆ ಹೇಳಿದೆ ಇವು ಡ್ರೈಡ್ ಎಸಿಡಿಯೋಸ್ ಎಲ್ಲಿ ಕಂಡು ಬರುತ್ತೆ ಅಂತ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಬಿಹಾರ್ ಅಂಡ್ ಉತ್ತರ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಇಲ್ಲಿ ಯಾವ್ಯಾವ ಮರಗಳು ಅಂದ್ರೆ ಟೀಕಿದೆ ಸಾಲು ಸಾಲ್ ಬರ್ತದೆ ಆ್ಯಂಡ್ ಪೀಪಲ್ ಅಂತ ಕರಿತೀವಿ ಪೀಪಲ್ ಅಂತಂದರೆ ನಿಮಗೆ ಅರಳಿ ಮರ ಅಂತ ಕರಿತೀವಿ ನೀಮ್ ಅಂದರೆ ಬೇವು ಈ ಥರದವೆಲ್ಲ ನಮಗೆ ಡ್ರೈಡ್ ಎಸಿಡಿಯೋಸ್ ಇವು ಹೆಚ್ಚಾಗಿ ಕಂಡು ಬರೋದು ಕಾರಣ ಅಂದರೆ ಇಲ್ಲಿ ಎಪ್ಪತ್ತರಿಂದ ನೂರು ಸೆಂಟಿಮೀಟ್ರ್ ಮಳೆ ಬೀಳೋ ಜಾಗದಲ್ಲಿ ಇವು ಇರೋದರಿಂದ ಈ ಥರದ ಸಸ್ಯವರ್ಗಗಳು ನಮಗೆ ಇಲ್ಲಿ ಕಂಡು ಇದೆ ಸಾಮಾನ್ಯವಾಗಿ ಈ ಪ್ರದೇಶಗಳಲ್ಲಿ ಏನಾಗಿರುತ್ತೆ ಅಂತಂದರೆ ದೀಸ್ ಫಾರೆಸ್ಟ್ ಆರ್ ಕಾಮನ್ಲಿ ಫೌಂಡ್ ದ ಲಯನ್ ಟೈಗರ್ ಪಿಗ್ ಡೀರ್ ಎಲಿಫೆಂಟ್ ಆ್ಯಂಡ್ ಹ್ಯೂಜ್ ವೆರೈಟಿ ಆಫ್ ಬರ್ಡ್ಸ್ ಲಿಸ್ಟಾರ್ಟ್ ಸ್ನೇಕ್ ಅಂಡ್ ಟಾರ್ಟೈಸ್ ಇವೆಲ್ಲ ನೀವು ನೋಡಿರ್ತಕ್ಕಂಥವು ನಮ್ಮ ಭಾರತೀಯ ನೆಲದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಇನ್ನು ಮೂರನೇ ಸಸ್ಯವರ್ಗಕ್ಕೆ ಬರೋಣ ಇನ್ ದ ರೀಸನ್ ವಿತ್ ದಸ್ ದಾನ್ ಆಫ್ ಸೆವೆಂಟಿ ಸೆಂಟಿಮೀಟರ್ ಎಪ್ಪತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಈ ತರಹದ ಸಸ್ಯವರ್ಗಗಳು ಕಂಡು ಬರ್ತದೆ ಹಾಗಾಗಿ ಇವುಗಳನ್ನು ಸೆಮಿ ಆ್ಯಾರಿಡ್ ಏರಿಯಾಸ್ ಅಂತ ಕರಿತೀವಿ ಈ ಸೆಮಿ ಆರಿಡ್ ಏರಿಯಾಗಳಲ್ಲಿ ಒಣ ಪ್ರದೇಶಗಳಲ್ಲಿ ಏನಾಗಿರುತ್ತೆ ಗುಜರಾತ್ ಇರ್ಬೋದು ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಉತ್ತರ ಪ್ರದೇಶ ಅಂದರೆ ಈ ಭಾಗಗಳಲ್ಲಿ ಈ ಅಂದರೆ ವೆಸ್ಟರ್ನ್ ಉತ್ತರ ಪ್ರದೇಶ ಈ ಭಾಗಗಳಲ್ಲಿ ನಮಗೆ ಈ ಥರದ ದ ತ್ರೋನ್ ಫಾರೆಸ್ಟ್ ಮತ್ತೆ ಶ್ರಬ್ಸ್ ಗಿಡಗಂಟಿಗಳಿರ್ತಕ್ಕಂಥವು ಕಂಡು ಬರ್ತದೆ ಇಲ್ಲಿ ಪ್ರಮುಖವಾಗಿ ಮರಗಳ ನೆನ್ಪಿಟ್ಕೊಳ್ಳಿ ಅಕೇಶಿಯಾಗಳು ಹೆಚ್ಚಾಗಿ ಕಂಡು ಬರುತ್ತೆ ಪಾಮ್ಸ್ ಅಂತಂದ್ರೆ ತಾಳೆ ಮರಗಳು ಕೂಡ ಕಂಡು ಬರ್ತದೆ ಆಮೇಲೆ ಹ್ಮ್ ಇಫೋಬಿಯಾಸ್ಗಳು ಕೂಡ ಕಂಡು ಬರ್ತದೆ ಆಮೇಲೆ ಖಾಕ್ಟಿ ಅಂತ ಕರಿತೀವಿ ಅಂದ್ರೆ ಮುಳ್ಳು ಗಿಡಗಳು ಇಲ್ಲಿ ಹೆಚ್ಚಾಗಿ ಕಂಡು ಇದೆ ಟ್ರೀಸ್ ಆರ್ ಸ್ಕ್ಯಾಟರ್ಡ್ ಇವು ಸ್ಕ್ಯಾಟರ್ಡ್ ಮೀನ್ಸ್ ಅಂದ್ರೆ ಚದುರಿದಂತೆ ಒಂದು ಮರಗಿಡಗಳು ಇವು ಕಂಡು ಬರ್ತದೆ ಸ್ವಲ್ಪ ಅಗಲವಾಗಿ ಮೇಲೆ ಹಬ್ಕೊಂಡಿರ್ತವೆ ಬಹಳ ಕುಳ್ಳಕಿರ್ತವೆ ಬಟ್ ಯಾವ್ದು ಲಾಂಗ್ ರೂಟ್ಸ್ ಇವುಗಳಿಗೆ ಅತಿ ಆಳವಾದ ಬೇರುಗಳು ಇರ್ತವೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದೇನೆ ವೈ ದೀಸ್ ಟ್ರೀಸ್ ಆರ್ ಹ್ಯಾವಿಂಗ್ ಎ ಡೀಪ್ ರೂಟ್ ಅಂತ ಕೇಳ್ತಾನೆ ನಿಮಗೆ ಯಾಕೆ ಇವು ಅತ್ಯಂತ ಆಳವಾದ ಬೇರುಗಳನ್ನು ಹೊಂದಿರ್ತವೆ ಅಂತ ಆಳವಾದ ಬೇರುಗಳನ್ನು ಯಾಕೆ ಹೊಂದಿರ್ತವೆ ಅಂದ್ರೆ ಇಲ್ಲಿ ಕೇವಲ ಎಪ್ಪತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳೋದ್ರಿಂದ ಇವು ತಮ್ಮ ತೇವಾಂಶವನ್ನು ಉಳಿಸ್ಕೊಳ್ಳಬೇಕು ಹಾಗಾಗಿ ಆದ್ರೆ ಅದೇ ಡೆಸ್ಸಿಡಿಯೋಸಲ್ಲಿ ನೀವು ನೋಡಿದಿರಿ ಅವು ಎಲೆಗಳನ್ನು ಉದುರಿಸ್ತವೆ ಯಾಕೆ ಉದುರಿಸ್ತವೆ ಅಂದರೆ ತಮ್ಮ ದೇ ಸಸ್ಯದ ಭಾಗಗಳಲ್ಲಿ ನೀರಿನ ಒಂದು ತೇವಾಂಶವನ್ನು ಅವು ಉಳಿಸ್ಕೊಳ್ಬೇಕಾಗಿರುತ್ತೆ ಹೆಚ್ಚು ಫೋಟೋಸಿಂಥೆಸಿಸ್ ಆದರೆ ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ಅವು ಉದುರಿಸ್ತವೆ ಇದು ಒಂದು ಕಾರಣ ಇನ್ನೊಂದು ಅವುಗಳಲ್ಲಿ ರಾಸಾಯನಿಕ ವ್ಯತ್ಯಾಸಗಳಾಗೋದ್ರಿಂದ ಸಲ್ಫರ್ನಲ್ ವ್ಯತ್ಯಾಸ ಆಗೋದ್ರಿಂದ ಕೂಡ ಇವು ಎಲೆಗಳನ್ನು ಉದುರಿಸ್ತವೆ ಅಂತೇಳಿ ಕೂಡ ನೀವು ಸೈನ್ಸಲ್ಲಿ ಓದಿರ್ತೀರ ಸೊ ಹೀಗಾಗಿ ಇಲ್ಲಿಯೂ ಕೂಡ ಇವು ಆಳವಾದ ಬೇರುಗಳನ್ನು ಹೊಂದಿರುವ ಉದ್ದೇಶನೇ ಅತಿ ಕಡಿಮೆ ಮಳೆ ಮತ್ತು ತೇವಾಂಶ ಇರೋದ್ರಿಂದಾಗಿ ಈ ತರ ಬಿಹೇವ್ ಅನ್ನ ಹೊಂದಿರ್ತವೆ ಇನ್ನು ಸ್ಮಾಲ್ ಮಿನಿಮೈಸ್ ಎವಾಪರೇಷನ್ಸ್ ಇಲ್ಲಿ ನಡಿತಾನೆ ಇರ್ತದೆ ಅಂಡ್ ದೀಸ್ ಫಾರೆಸ್ಟ್ ಗಿವ್ ದ ಥ್ರೋ ಫಾರೆಸ್ಟ್ ಇನ್ ಸಬ್ಸ್ ಆರಿಡ್ ಝೋನ್ ಅಂತ ಕರಿತೀವಿ ಹಾಗಾಗಿ ಮೂರನೇ ಸಸ್ಯ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಸ್ಯವರ್ಗ ಮುಂದಿನ ಭಾಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಂಡ್ ದೀಸ್ ಫಾರೆಸ್ಟ್ ಹ್ಯಾವ್ ಅ ಕಾಮನ್ ಅನಿಮಲ್ಸ್ ಆರ್ ರಾಟ್ಸ್ ಮೈಸ್ ರ್ಯಾಬಿಟ್ ಫಾಕ್ಸ್ ವೂಲ್ಫ್ ಟೈಗರ್ ಲಯನ್ ಅಂಡ್ ಆಸ್ ಅಂಡ್ ಹಾರ್ಸಸ್ ಅಂಡ್ ಕ್ಯಾಮಲ್ಸ್ ಸಾಮಾನ್ಯವಾಗಿ ಇಲ್ಲಿ ಈ ತರದ ಪ್ರಾಣಿಗಳು ಕಂಡು ಬರ್ತವೆ ಇದು ನೋಡಿದಿರಾ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಗೆ ಇನ್ನೊಂದು ಸಸ್ಯವರ್ಗ ಅಂದರೆ ಮೌಂಟೇನ್ ಫಾರೆಸ್ಟ್ ಅಂತ ಕರಿತೀವಿ ಪರ್ವತ ಸಸ್ಯವರ್ಗಗಳು ಇನ್ ದ ಮೌಂಟೇನಿಯಸ್ ಏರಿಯಾದಲ್ಲಿ ಡಿಕ್ರೀಸ್ ಇನ್ ದ ಟೆಂಪ್ರೇಚರ್ ವಿತ್ ಇನ್ಕ್ರೀಸ್ ದ ಆಲ್ಟಿಟ್ಯೂಡ್ ಲೀಡ್ಸ್ ದ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ದ ನ್ಯಾಚುರಲ್ ವೆಜ್ಟೇಷನ್ಸ್ ಸಾಮಾನ್ಯವಾಗಿ ಪರ್ವತಗಳ ಇಳಿಜಾರಗಳಲ್ಲಿ ಎತ್ತರಕ್ಕೆ ಹೋದಂತೆ ಕೆಳಭಾಗದಿಂದ ಎತ್ತರಕ್ಕೆ ಹೋದಂತೆ ಸಸ್ಯವರ್ಗಗಳಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಎಲ್ಲೆಲ್ಲಿ ಮಳೆಯ ವ್ಯತ್ಯಾಸವಾಗುತ್ತೋ ಅಲ್ಲಲ್ಲಿ ಮೌಂಟೇನ್ ಫಾರೆಸ್ಟ್ ನ ವ್ಯತ್ಯಾಸ ಕಂಡು ಬರುತ್ತೆ ಅದನ್ನ ಇಲ್ಲಿ ನಮ್ಗೌನ್ ಹೇಳ್ತಾರೆ ಅಂಡ್ ಇನ್ ದ ನ್ಯಾಚುರಲ್ ವೆಜಿಸ್ಟೇಷನ್ ಬೆಲ್ಟ್ಸ್ ಇನ್ ದ ಸೇಮ್ ಆರ್ಡರ್ ಆಸ್ ವಿ ಸಿ ದ ಫ್ರಮ್ ಟ್ರಾಪಿಕಲ್ ದ ಥಂಡ್ರಾ ರೀಜನ್ಸ್ ಅಂಡ್ ವೆಟ್ ಟೆಂಪರೇಟ್ ಟೈಪ್ಸ್ಗಳು ಕಂಡು ಬರ್ತವೆ ಎಲ್ಲಿ ದೀಸ್ ಫಾರೆಸ್ಟ್ ಆರ್ ಫೌಂಡ್ ಬಿಟ್ವೀನ್ ತೌಸಂಡ್ ಆ್ಯಂಡ್ ಟೂ ಹಂಡ್ರೆಡ್ ಮೀಟರ್ಸ್ ಎವರ್ ಗ್ರೀನ್ ಇರ್ತದೆ ನಾನು ನಿಮಗೆ ಹಿಮಾಲಯದ ನಿನ್ನೆ ರೀಸನ್ಸ್ ಕೂಡ ಹೇಳುವಾಗ ಹೇಳಿದ್ದೆ ಸಾಮಾನ್ಯವಾಗಿ ಈ ಆಲ್ಫೈನ್ ಕ್ಯಾರೆಕ್ಟರ್ನ ಹೊಂದಿರತಕ್ಕಂಥ ಪರ್ವತ ಶ್ರೇಣಿಗಳು ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಪರ್ವತ ಶ್ರೇಣಿಯಲ್ಲಿ ಸಾವಿರದಿಂದ ಎರಡು ಸಾವಿರ ಮೀಟರ್ ಝೋನ್ ಅಲ್ಲಿ ನಮ್ಗೆ ಯಾವಾಗ್ಲೂ ಈ ಎವರ್ಗ್ರೀನ್ಗಳು ಕಂಡು ಬರ್ತವೆ ಅಲ್ಲಿಂದ ಮೇಲಕ್ಕೆ ಹೋದಾಗೆ ಸಾವಿರದ ಐನೂರಿಂದ ಮೂರ್ ಸಾವಿರ ಮೀಟರ್ ಝೋನ್ಗೆ ಹೋದ್ರೆ ಅಲ್ಲಿ ನಮ್ಗೆ ಸಾಮಾನ್ಯವಾಗಿ ಈ ಒಂದು ಓಕ್ ಅಂಡ್ ಕ್ಯಾಶುನೆಟ್ಸ್ ಈ ತರದ ಒಂದು ಟೆಂಪ್ರೇಟ್ ಫಾರೆಸ್ಟ್ಗಳು ನಮಗೆ ಕಂಡು ಬರ್ತವೆ ಅದನ್ನು ನಾವು ಕೋನಿ ಫಾರಸ್ಟ್ ಅಂತಲೂ ಕೂಡ ಕರಿತೀವಿ ಹಾಗೆ ತ್ರೀ ತೌಸಂಡ್ ಎಬೋ ಹೋದರೆ ಒಂದಿಷ್ಟು ಹೂ ಬಳ್ಳಿ ಹೂ ಬಿಡ್ತಕ್ಕಂಥ ಕೆಲವು ಚಿಕ್ಕ ಚಿಕ್ಕ ಗಿಡಗಳು ಕಂಡು ಬರ್ಬೋದು ಅಂಡ್ ಎಬೋ ಫೋರ್ ತೌಸಂಡ್ ಮೇಲೆ ನಿಮಗೆ ಈ ಪ್ರದೇಶಗಳಲ್ಲಿ ಸಸ್ಯವರ್ಗಗಳು ಇರೋದಿಲ್ಲ ಹಾಗಾಗಿ ಇದನ್ನು ಮೌಂಟೇನ್ ಫಾರೆಸ್ಟ್ಗಳಲ್ಲಿ ಕಾಮನ್ ಆಗಿ ಎತ್ತರದ ಪರ್ವತಗಳಲ್ಲಿ ತುದಿ ಭಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಮರಗಿಡಗಳನ್ನು ನಾವು ಕಾಣೋದಿಲ್ಲ ಅದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ತೌಸಂಡ್ ಫೈವ್ ಹಂಡ್ರೆಡ್ ಟು ತ್ರೀ ಥೌಸಂಡ್ ಅಲ್ಲೋದ್ರೆ ನಮಗೆ ಈ ಟೆಂಪ್ರೇಟ್ ಫಾರೆಸ್ಟ್ ಗಳು ಕಂಡು ಬರ್ತವೆ ಕಂಟೈನಿಂಗ್ ದ ಕೋನಿ ಅದರಲ್ಲಿ ಪೈನ್ ದೇವದಾರ್ ಸಿಲ್ವರ್ ಫಾರ್ ಸ್ಪ್ರೂಸ್ ಅನ್ಸ್ ಸೆಡಾರ್ನಂತಹ ಮರಗಳು ಕೂಡ ಕಂಡು ಬರ್ತವೆ ಆ್ಯಂಡ್ ಸ್ಲೋಪ್ ಆಫ್ ದ ಹಿಮಾಲಯಾಸ್ ಪ್ಲೇಸ್ ಹ್ಯಾವಿಂಗ್ ಇನ್ ಇಂಡಿಯಾ ಅಟ್ ಹೈಯರ್ ಎಲಿವೇಶನ್ಸ್ ಟೆಂಪ್ರೇಚರ್ ಗ್ರಾಸ್ಲ್ಯಾಂಡ್ಸ್ ಅಂದರೆ ಇನ್ನೂ ಎತ್ತರಕ್ಕೋದ್ರೆ ಮೂರು ಸಾವಿರದ ಆರುನೂರು ಮೀಟರ್ಗಿಂತ ಎತ್ತರಕ್ಕೋದ್ರೆ ನಾನು ನಿಮ್ಗೆ ಹೇಳಿದೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಹುಲ್ಲು ಹೂವಿನ ಗಿಡಗಳು ಈ ಥರದವು ಕೆಲವೊಂದಿಷ್ಟು ಕಂಡು ಬರ್ತವೆ ಅಂಡ್ ಎಬೌ ದ ಸಿ ಲೆವೆಲ್ ಟೆಂಪರೇಟ್ ಫಾರೆಸ್ಟ್ ಅಂಡ್ ಗ್ರಾಸ್ಲ್ಯಾಂಡ್ಸ್ ಲ್ಯಾಂಡ್ಸ್ ಗಿವ್ ವೇ ಟು ದ ಆಲ್ಫೈನ್ ವೆಜಿಟೇಷನ್ಸ್ ಅಂತ ಕೂಡ ಕರಿತೀವಿ ಅಂತ ಆಲ್ಫೈನ್ ವೆಜಿಟೇಷನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸಿಲ್ವರ್ ಫರ್ ಜೂನಿಪರ್ಸ್ ಅಂಡ್ ಪೈನ್ಸ್ ಅಂತ ಕೂಡ ಕರಿತೀವಿ ಈ ತರದವು ನಮ್ಗಲ್ಲಿ ಕಂಡು ಬರ್ತವೆ ನೀವು ಇದನ್ನ ನೋಡೋದಾದ್ರೆ ಈ ಥರದ ಒಂದಿಷ್ಟು ಏನು ಶ್ರಬ್ಸ್ಗಳಲ್ಲಿ ಕಂಡು ಬರ್ತಕ್ಕಂಥ ಫಾರೆಸ್ಟ್ಗಳಾದರೆ ನಮಗೆ ಆಲ್ಫೈನ್ ಕ್ಯಾಟಗರಿನಲ್ಲಿ ಯಾವ ಬರ್ತವೆ ಅಂದರೆ ಇವು ಬರ್ತವೆ ಸಿಲ್ವರ್ ಇದನ್ನ ಸಿಲ್ವರ್ ಅಂತ ಕರಿತೀವಿ ಸಿಲ್ವರ್ ಫರ್ ಅಂತೇಳಿ ನೆಕ್ಸ್ಟು ಜೂನಿಪರ್ಸ್ ಅಂತ ಕೂಡ ಕರಿತೀವಿ ಇನ್ ಪೈನ್ಸ್ ಟ್ರೀಗಳು ಅಂದರೆ ನೀವೇನು ಕ್ರಿಸ್ಮಸ್ ಟ್ರೀ ಅಥವಾ ಈ ಥರದ ಟ್ರೀ ಅನ್ನು ಹೇಳ್ತೀರಿ ಆ ಥರದ ಒಂದು ಪೈನ್ಸ್ ಟ್ರೀಗಳು ಕೂಡ ಕಂಡು ಬರ್ತವೆ ನಮಗೆ ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಥರದ ಟ್ರೀಗಳನ್ನು ನೋಡ್ಬೋದು ಆ್ಯಂಡ್ ಅಲ್ಟಿಮೇಟ್ಲಿ ಇದೇ ದ ಶ್ರಬ್ಸ್ ಅಂಡ್ ಸ್ಕ್ರಬ್ಸ್ ಆಗಿ ಕೂಡ ಇವು ಕಂಡು ಬರ್ತವೆ ಅನ್ನೋದು ಕೂಡ ಇಲ್ಲಿ ನಾವು ಕಾಣ್ಬೋದು ಹಾಗೆ ಮೌಂಟೈನ್ ಫಾರೆಸ್ಟ್ಗಳಲ್ಲಿ ಎತ್ತರಕ್ಕೆ ಹೋದ ಹಾಗೆ ಈ ಫಾರೆಸ್ಟ್ನ ಪ್ರದೇಶಗಳಲ್ಲಿ ಈ ಗಿಡಗಂಟಿಗಳ ಪ್ರಮಾಣವು ಕೂಡ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗತ್ತೆ ಇನ್ನು ನೆಕ್ಸ್ಟ್ ಬಂದರೆ ನಮಗೆ ಈ ಎವರ್ ಗ್ರೀನ್ ಈ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನೋಮಡಿಕ್ ಟ್ರೈಬ್ಸ್ಗಳು ಕಂಡು ಬರ್ತವೆ ಈ ಮೌಂಟೈನ್ ಫಾರೆಸ್ಟ್ಗಳಲ್ಲಿ ನೋಮಡಿಕ್ ಗ್ರೂಪ್ಸ್ಗಳು ಕಂಡು ಬರ್ತದೆ ಅದರಲ್ಲೂ ಪ್ರಮುಖವಾಗಿ ದಿ ಗುಜ್ಜಾರ್ಸ್ ಅಂತ ಕರಿತೀವಿ ಈ ರಾಜಸ್ಥಾನ್ ಭಾಗಗಳಲ್ಲಿ ಮತ್ತು ಮಧ್ಯ ಪ್ರದೇಶದಲ್ಲೆಲ್ಲ ಈ ಗುಜ್ಜಾರ್ಸ್ ಗಳು ಬರ್ತಾರೆ ಇನ್ನು ಹಿಮಾಲಯ ಪ್ರದೇಶಗಳಲ್ಲಿ ಅಂದ್ರೆ ಹಿಮಾಚಲ್ ಪ್ರದೇಶ ಉತ್ತರ ಪ್ರದೇಶದ ನಾರ್ತ್ ಬಕರ್ವಾಲಾಗಳು ಅಂತ ಕಂಡು ಬರ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಅಟ್ ಹೈಯರ್ ಆಲ್ಟಿಟ್ಯೂಡ್ ಅಲ್ಲಿ ಮೋಸಸ್ ಮತ್ತೆ ಲಿಚನ್ಸ್ ಅಂತ ಕೂಡ ಕರಿತೀವಿ ಆ ತರದ ಕೆಲವು ಪ್ರಾಣಿಗಳು ಪಕ್ಷಿಗಳು ಇವೆಲ್ಲ ಕಂಡು ಬರ್ತವೆ ಇಲ್ಲಿ ನೋಡಿ ಯಾವ ತರದ್ದು ಅಂದ್ರೆ ಈ ಮೋಸಸ್ ಅಂತ ಕರಿತೀವಿ ಪಾಚಿ ತರಹದ ಸಸ್ಯವರ್ಗ ಆಮೇಲೆ ಲಿವರ್ ವೋಲ್ಟ್ ಅಂತೇಳಿ ಲಿಚನ್ಸ್ ಅಂತ ಹೇಳಿದ್ನಲ್ಲ ಈ ತರದ್ದು ಅಂಡ್ ಫಂಗಿ ಕೆಲವು ಶಿಲೀಂಧ್ರಗಳು ಮಿಲ್ಡ್ ವೇಗಳು ಆಲ್ಗೆಗಳು ಬೆಳಿತವೆ ಇವೆಲ್ಲ ಆಲ್ಫೈನ್ ಅಲ್ಲಿ ಅತಿ ಎತ್ತರಕ್ಕೆ ಹೋದಂಗೆ ಈ ತರದ ಪ್ರಾಣಿಗಳು ಅಲ್ಲ ಇದು ಸಸ್ಯಗಳು ಕಂಡು ಬರ್ತವೆ ಇನ್ ಪ್ರಾಣಿಗಳಿಗೆ ಬಂದ್ರೆ ನೋಡಿ ಟಿಬೇಟಿಯನ್ ಆಂಟಿಲೋಪ್ ಅಂತ ಕಂಡು ಬರ್ತದೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಈ ತರದ ಸಸ್ಯವರ್ಗಗಳಲ್ಲಿ ಕಂಡು ಬರ್ತದೆ ಇನ್ ರೆಡ್ ಪಾಂಡ ಇರ್ಬೋದು ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ರೆಡ್ ಪಾಂಡ ಆದ್ಮೇಲೆ ಸ್ಪಾಟೆಡ್ ಡೀರ್ ಅಂತ ಕಂಡು ಬರ್ತದೆ ಭಾರತದಲ್ಲೇ ಅತ್ಯಂತ ಸುಂದರವಾದ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಈ ಸ್ಪಾಟೆಡ್ ಡೀರ್ ಅತ್ಯಂತ ಸುಂದರವಾದ ಪ್ರಾಣಿ ಮತ್ತೆ ಜಾಕ್ ರಾಬಿಟ್ ಅಂತ ಕರಿತೀವಿ ಕಾಡು ಮೂಲಗಳ ಸಂಖ್ಯೆನೂ ಕೂಡ ಇಲ್ಲಿ ಕಂಡು ಬರ್ತದೆ ಇನ್ ಕೆಲವು ಪ್ರದೇಶಗಳಲ್ಲಿ ಕಾಶ್ಮೀರದ ಪ್ರದೇಶಗಳಲ್ಲಿ ಹುಲ್ಲುಗಾವಲುಗಳಲ್ಲಿ ನಮ್ಗೆ ಕಾಶ್ಮೀರ್ ಸ್ಟಾಗ್ ಅಂತ ಕರಿತೀವಿ ಯಾಕೆ ಇವೆಲ್ಲ ಚಿತ್ರ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಮುಂದೆ ಇದನ್ನ ನಿಮ್ಮಂತ ಕಾಂಪಿಟೇಟರ್ಸ್ ನೋಡಬಹುದು ಮತ್ತೆ ನಮ್ಮ ಸಿ ಬಿ ಎಸ್ ಸಿ ಓದ್ತಕ್ಕಂತ ಮಕ್ಳು ನೋಡ್ಬೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಕಾಶ್ಮೀರ್ ಸ್ಟ್ಯಾಗ್ ಅಂದ್ರೆ ಯಾವ ತರ ಇರುತ್ತೆ ಇನ್ನು ಸ್ಪಾಟೆಡ್ ಡೀರ್ ಅಂದ್ರೆ ಯಾವ ತರ ಇರುತ್ತೆ ಅಂತ ಹಾಗಾಗಿ ಭಾರತದ ಅತಿ ಸುಂದರವಾದ ಪ್ರಾಣಿ ಯಾವುದು ಅಂದ್ರೆ ಈ ಸ್ಪಾಟೆಡ್ ಡೀರ್ ಅಂತ ಕೂಡ ಕರಿತೀವಿ ಜೊತೆಗೆ ನೀವು ವೈಲ್ಡ್ ಶೀಪ್ಗಳನ್ನ ನೋಡಿರ್ಬೋದು ಮಾಮೂಲಿ ಕುರಿಗಳಿಗಿಂತ ಇವು ಕಾಡು ಕುರಿಗಳು ಅಂತ ಕರಿತೀವಿ ಅವು ಕೂಡ ನಮ್ಮ ಈ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಮತ್ತೆ ಭಾರತದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಕಂಡು ಬರೋದು ಅಂದ್ರೆ ಈ ಯಾಕ್ ಭೃಗಗಳು ಈ ಯಾಕ್ ಭೃಗಗಳು ಈ ಹಿಮಾಲಯದಲ್ಲಿ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಯೂಸ್ ಆಗ್ತಕ್ಕಂತ ಮತ್ತು ಇಲ್ಲಿ ಸಾಗಾಣಿಕೆಗಾಗಿ ಬಳಸ್ತಕ್ಕ ಅಂತ ಒಂದು ಎಮ್ಮೆ ಜಾತಿಯ ಪ್ರಾಣಿ ಇದು ಕೂಡ ಯಾಕ್ಗಳು ಕಂಡು ಬರ್ತದೆ ಇನ್ನು ಸ್ನೋ ಲಿಯೋಪೋರ್ಡ್ ಅಂತ ಕರಿತೀವಿ ಲಿಯೋಪೋರ್ಡ್ಗಳು ಮಂಜಿನ ಪ್ರದೇಶಗಳಲ್ಲೂ ವಾಸ ಮಾಡತಕ್ಕಂತ ಸ್ನೋ ಲಿಯೋಪೋರ್ಡ್ಗಳು ಕೂಡ ಕಂಡು ಬರ್ತವೆ ಆಮೇಲೆ ಸ್ಕ್ವಿರಲ್ಸ್ಗಳು ಅತಿ ಹೆಚ್ಚಾಗಿ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಕಂಡು ಬರುತ್ತೆ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ ಭಾರತದಲ್ಲಿ ಒಂದು ಪ್ರಾಣಿ ಕಂಡು ಬರುತ್ತೆ ಇದು ಶಗ್ಗಿ ಹಾರ್ನ್ ವೈಲ್ಡ್ ಐಬೆಕ್ಸ್ ಅಂತ ಕರಿತೀವಿ ಇದು ಆಡು ಜಾತಿಯ ಪ್ರಾಣಿ ಬಟ್ ನಮ್ಮ ಭಾರತದಲ್ಲಿ ಇದು ಕಾಡ್ನಲ್ ವಾಸ ಮಾಡ್ತಕ್ಕಂಥದ್ದು ಹಂಗಾಗಿ ಇದನ್ನ ವೈಲ್ಡ್ ಐಬೆಕ್ಸ್ ಅಂತಾನೂ ಕೂಡ ಕರಿತೀವಿ ಇನ್ನು ಸಾಮಾನ್ಯವಾಗಿ ಈ ಥರದ ಕರಡಿಗಳು ಬಿಯರ್ಗಳು ಜಾಸ್ತಿ ಜೊತೆಗೆ ಈ ಲಿಚನ್ಸ ಮತ್ತೆ ಈ ಹುಳಿ ಹಣ್ಣುಗಳನ್ನು ತಿನ್ನೋದಕ್ಕಾಗಿನೇ ಈ ರೆಡ್ ಪಾಂಡಗಳು ಈ ನಮಗೆ ಹುಲ್ಲುಗಾವಲಿನ ಮೇಲ್ವಲಯಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಗಳು ಸ್ನೇಹಿತರ ಇಷ್ಟು ಪ್ರಾಣಿಗಳನ್ನ ನೀವೀಗ ನೋಡಿದಿರಿ ಈ ಎಲ್ಲ ಪ್ರಾಣಿ ವರ್ಗಗಳು ಕಂಡು ಬರೋದು ನಮಗೆ ಸಾಮಾನ್ಯವಾಗಿ ಈ ಮಾಂಟೆನ್ ಸಸ್ಯವರ್ಗದ ಮತ್ತು ಹುಲ್ಲುಗಾವಲುಗಳ ಪ್ರದೇಶಗಳಲ್ಲಿ ಈ ತರದ ಪ್ರಾಣಿಗಳು ಸಸ್ಯವರ್ಗಗಳು ಕಂಡು ಬರ್ತವೆ ಈ ನೆಕ್ಸ್ಟ್ ಬರೋಣ ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಇಸ್ ಎ ಟೈಡಲ್ ಫಾರೆಸ್ಟ್ ಅಂತ ಕೂಡ ಇದನ್ನ ಕರೀತಾರೆ ಅಂದರೆ ಟೈಡಲ್ ಫಾರೆಸ್ಟ್ ಅಂತಂದ್ರೆ ಉಬ್ಬರ ವಿಳಿತಗಳ ಕಾಡುಗಳು ಅಂತ ಕೂಡ ಕರಿತೀವಿ ನದಿಗಳು ಸಮುದ್ರವನ್ನ ಸೇರುವ ಭಾಗಗಳಲ್ಲಿ ಈ ತರದ ಸಸ್ಯವರ್ಗಗಳು ಕಂಡು ಬರ್ತವೆ ಹಾಗಾಗಿ ಇವುಗಳನ್ನ ಟೈಡಲ್ ಫಾರೆಸ್ಟ್ ಅಂತ ಕೂಡ ಕರಿತೀವಿ ಇವುಗಳನ್ನ ತೀರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಸೋದಕ್ಕೆ ಸರ್ಕಾರಗಳೇ ಮುಂದ್ ಬರ್ತಾವೆ ಕಾರಣ ಅಂದ್ರೆ ಇವು ಈ ತರದ ಆಳವಾದ ಬೇರುಗಳನ್ನ ಹೊಂದಿರ್ತಕ್ಕಂಥದ್ದು ಅಂದ್ರೆ ಪೆಂಡೆಂಟ್ ರೂಟ್ಸ್ ಅಂತ ಕೂಡ ಕರಿತೀವಿ ಈ ತರದ ಬೇರುಗಳ ಪ್ರಕ್ರಿಯೆಯನ್ನ ಹೊಂದಿರೋದ್ರಿಂದ ಇವು ಭೂ ಸವಕಳಿಯನ್ನು ಮಾಡ್ತವೆ ತಡೆಗಟ್ತವೆ ಅಂದರೆ ಕೊರಕಲು ಕಡಲು ಕೊರೆತಗಳನ್ನು ಇವು ಹೆಚ್ಚಾಗಿ ತಡೆಗಟ್ಟೋದ್ರಿಂದ ಮಾಡ್ತಾರೆ ಈ ತರದ ಸಸ್ಯವರ್ಗಗಳನ್ನ ಬೆಳೆಸೋದಕ್ಕೆ ನಮ್ಮ ಸರ್ಕಾರಗಳೇ ಅತ್ಯಂತ ಹೆಚ್ಚು ಮಾಡ್ತವೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತವೆ ಹಾಗಾಗಿ ಟೈಡಲ್ ಫಾರೆಸ್ಟ್ ಅಂತ ಇವುಗಳನ್ನ ಕರಿತೀವಿ ಈ ಟೈಡಲ್ ಫಾರೆಸ್ಟ್ಗಳಲ್ಲಿ ಹೆಚ್ಚಾಗಿ ಎಲ್ಲಿ ಇವು ಡೆಲ್ಟಾಗಳಲ್ಲಿ ಕಂಡು ಬರ್ತವೆ ದಿ ಗಂಗಾ ಇರ್ಬೋದು ಮಹಾನದಿ ಇರ್ಬೋದು ಕೃಷ್ಣ ಗೋದಾವರಿ ಕಾವೇರಿ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಈ ತರದ ಮ್ಯಾಂಗ್ರೋವ್ ಫಾರೆಸ್ಟ್ ಗಳು ಕಂಡು ಬರ್ತವೆ ಹೈಯೆಸ್ಟ್ ಕಂಡು ಬರೋದು ಮ್ಯಾಂಗ್ರೋವ್ ಗೊತ್ತಲ್ಲ ನಿಮ್ಗೆ ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಇಲ್ಲಿ ಪ್ರಮುಖವಾಗಿ ಮ್ಯಾಂಗ್ರೋವ್ ಗಳಲ್ಲಿ ಸುಂದರಿ ಟ್ರೀಸ್ ಅಂತ ಕೂಡ ಕರಿತೀವಿ ಈ ಸುಂದರಿ ಟ್ರೀಸ್ ಗಳು ಕೂಡ ಹೆಚ್ಚಾಗಿ ಕಂಡು ಈ ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಇವುಗಳನ್ನೇ ನಾವು ಸುಂದರಿ ಟ್ರೀಸ್ ಅಂತ ಕೂಡ ಕರಿತೀವಿ ನೀವು ಈ ಮಲ್ನಾಡ್ ಏರಿಯಾಗಳಿಗೆ ಹೋದ್ರೆ ಅಲ್ಲಿ ನದಿ ಪಾತ್ರದ ಪಕ್ಕದಲ್ಲಿ ಈ ತರದ ನೀವು ಟ್ರೀಸ್ ಗಳನ್ನೆಲ್ಲ ನೋಡಬಹುದು ಜೊತೆ ಇಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಪ್ರಾಣಿ ರಾಯಲ್ ಬೆಂಗಾಲ್ ಟೈಗರ್ ಅತಿ ಹೆಚ್ಚು ವಾಸ ಮಾಡತಕ್ಕಂಥದ್ದು ಈ ಮ್ಯಾಂಗ್ರೋವ್ ಗಳಲ್ಲಿ ಪ್ರಮುಖವಾಗಿ ಕಂಡು ಜೊತೆ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಗರಲ್ಸ್ ಅಂತ ಕೂಡ ಕರಿತೀವಿ ಅಂದ್ರೆ ಈ ಮೊಸಳೆ ಪ್ರಕಾರದ ಇನ್ನೊಂದು ಪ್ರಾಣಿ ಬಟ್ ಇದರ ಈ ಮೂತಿಯನ್ನು ನೋಡ ಇದನ್ನ ನಾವು ಆ ತರದ ಮೊಸಳೆ ಹೇಳೋದಿಲ್ಲ ಬರಲಾಗಿ ಇದನ್ನ ಗರೆಲ್ಸ್ ಅಂತ ಕೂಡ ಕರೀತಾರೆ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಈ ತರದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದಿದೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪ್ರಮುಖ ರೀತಿಯ ಸಸ್ಯವರ್ಗಗಳಲ್ಲಿ ಪ್ರಾಣಿ ವರ್ಗಗಳು ಕಂಡು ಬರ್ತವೆ ಅದರಲ್ಲಿ ನೀವು ನೋಡ್ಬೋದು ವಲ್ಟ್ರಾಬ್ರಿಡ್ಸ್ಗಳು ಹೆಚ್ಚಾಗಿ ಅಂದರೆ ಕಶೇರುಕ ಪ್ರಾಣಿಗಳು ಅಂತ ಏನು ಕರಿತೀವಲ್ವಾ ಆ ಕಶೇರುಕಗಳು ಕಂಡು ಬರೋದು ಇಲ್ಲಿ ವಲ್ಟಾ ಬ್ರೆಡ್ಸ್ ಕಂಡು ಬರ್ತವೆ ಅದರಲ್ಲಿ ವಾರ್ಮ್ ಬ್ಲಡ್ಡೆಡ್ ಇದೆ ಕೋಲ್ಡ್ ಬ್ಲಡ್ಡೆಡ್ ಅಂತ ಇದೆ ಅಂದ್ರೆ ಬಿಸಿ ರಕ್ತ ಪ್ರಾಣಿಗಳು ಮತ್ತೆ ಶೀತ ರಕ್ತ ಪ್ರಾಣಿಗಳು ಬಿಸಿ ರಕ್ತದಲ್ಲಿ ನಿಮಗೆ ಗೊತ್ತಿರಲಿ ಮ್ಯಾಮಲ್ಸ್ ಗಳು ಬರ್ತವೆ ಅಂದ್ರೆ ಸಸ್ತನಿಗಳು ಅಂತ ಕರಿತೀವಿ ಸಸ್ತನಿಗಳು ಮತ್ತೆ ಬರ್ಡ್ಸ್ ಗಳನ್ನ ಸಾಮಾನ್ಯವಾಗಿ ಅಲ್ಲಿ ಮತ್ತೆ ಬರ್ಡ್ಸ್ ಗಳಲ್ಲಿ ವಿಭಾಗ ಮಾಡ್ತಾರೆ ಇದರಲ್ಲಿ ನೀವು ನೋಡಬಹುದು ಈ ತರದ ಸಸ್ತನಿಗಳು ಮತ್ತೆ ಬರ್ಡ್ಸ್ಗಳು ಕೂಡ ಕಂಡು ಬರ್ತಕ್ಕಂಥದ್ದು ಇದೆ ಜೊತೆಗೆ ವಾರ್ಮ್ ಅಲ್ಲಿ ಪ್ರಮುಖವಾಗಿ ಫಿಶ್ಗಳು ಕೂಡ ಕಂಡು ಬರ್ತವೆ ಇವೆಲ್ಲ ನಮಗೆ ಕಂಡು ಬರ್ತಕ್ಕಂಥದ್ದು ಈ ಥರದ ಬರ್ಡ್ಸ್ ಬರ್ಡ್ಸ್ಗಳು ಮತ್ತೆ ಫಿಶ್ಗಳು ಇವೆಲ್ಲ ವಾರ್ಮ್ ಬ್ಲಡ್ಡೆಡ್ ಇನ್ನು ಕೋಲ್ಡ್ ಬ್ಲಡ್ಡೆಡ್ ಅಲ್ಲಿ ಬಂತಂದ್ರೆ ರೆಪ್ಟೈಲ್ಸ್ಗಳನ್ನು ಕರಿತೀವಿ ರೆಪ್ಟೈಲ್ಸ್ ಅಂದರೆ ಸರಿಸೃಪಗಳು ಅಂತ ಕೂಡ ಕರಿತೀವಿ ಈ ರೆಪ್ಟೈಲ್ಸ್ಗಳು ಕಂಡು ಬರ್ತವೆ ಇನ್ನು ಆಂಪಿಬಿಯನ್ಸ್ ಅಂತಂದ್ರೆ ನಿಮಗೆ ಗೊತ್ತಿದೆ ಉಭಯವಾಸಿಗಳು ಅಂತೇಳಿ ಅವುಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಈ ರೀತಿಯ ವರ್ಗಗಳಲ್ಲಿ ಅಂತ ಕೂಡ ನಾವು ಅದನ್ನ ಹೇಳ್ಬೋದು ಇನ್ನು ನೆಕ್ಸ್ಟ್ ನಮ್ಗೆ ಇದೇ ರೀತಿಯ ಸಸ್ಯವರ್ಗಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಸಿಂಗಲ್ ಹಾರ್ನ್ ರೈನೋಸಾರ್ ಕಾನ್ಜಿರಂಗ ಫಾರೆಸ್ಟ್ ಅಂತ ಏನ್ ಕರಿತೀವ ಸಾಮುಲಿ ಅಲ್ಲಿ ಒನ್ ಹಾರ್ನ್ ರೈನೋಸಾರ್ಸ್ ಈಸ್ ವೆರಿ ಫೇಮಸ್ ಇನ್ನು ಪ್ರಮುಖವಾಗಿ ವೈಲ್ಡ್ ಆಸ್ ಅಂತ ಕೂಡ ಕರಿತೀವಿ ಅದು ಕೂಡ ಈ ಭಾಗಗಳಲ್ಲಿ ಕಂಡು ಬರುತ್ತೆ ಆಮೇಲೆ ಇಂಡಿಯನ್ ಬಾಯ್ಸನ್ ಅಂದರೆ ಕಾಡು ಕೋಣಗಳು ಅಂತ ಅಂದರೆ ಬಫೆಲೋ ಅಂದರೆ ಹೆಣ್ಣು ಬೈಸನ್ ಅಂದರೆ ಗಂಡು ಅದು ಕೂಡ ಕಂಡುಬರೋದು ಇದೇ ಪ್ರದೇಶಗಳಲ್ಲಿ ಜೊತೆಗೆ ನೀಲ್ಗಾಯ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಮರ್ಷಿಯಲ್ ಇದು ಕೂಡ ಇದು ಕೂಡ ನೋಡಿ ನೀಲ್ಗಾಯ್ ಅಂತ ಬ್ಲೂ ಬಿಲ್ ಅಂತ ಇದಕ್ಕೆ ಒರಿಜಿನಲ್ ನೇಮು ಜೊತೆಗೆ ವೆರಿ ಫೇಮಸ್ ಅಂಡ್ ಇಂಪಾರ್ಟೆಂಟ್ ಅಂತಂದ್ರೆ ಚೌಸಿಂಗ್ ಅಂತ ಕರಿತೀವಿ ಅಂದ್ರೆ ಫೋರ್ ಹಾರ್ನ್ ಆಂಟಿಲೋಪ್ ಇದು ಜಿಂಕೆ ಜಾತಿನೇ ಬಟ್ ನಾಲ್ಕು ಕೊಂಬುಗಳನ್ನ ಇದು ಹೊಂದಿರತಕ್ಕಂಥದ್ದು ಆಂಟಿಲೋಪ್ ಕೂಡ ನಮ್ಗೆ ಇಲ್ಲಿ ಕಂಡು ಬರ್ತದೆ ಜೊತೆಗೆ ನೋಡಿ ಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಸಾರಂಗ ಅಂತ ಏನು ಕರಿತೀವಿ ಆ ಗಾಜೆಲ್ಗಳು ಕಂಡು ಬರ್ತವೆ ಜೊತೆಗೆ ದ ಶಗ್ಗಿ ಹಾರ್ನ್ ವೈಲ್ಡ್ ಆಕ್ಸ್ ಗಳು ಕೂಡ ಕಂಡು ಬರ್ತಕ್ಕಂಥದ್ದು ನಮ್ಗೆ ಹೆಚ್ಚಾಗಿ ಮತ್ತೆ ದಿ ಕಯಾಂಗ್ ಅಂತ ಕರಿತೀವಿ ಟಿಬೆಟಿಯನ್ ವೈಲ್ಡ್ ಆಸ್ ಅಂತ ಇವೆಲ್ಲ ಕಂಡು ಬರ್ತಕ್ಕಂಥದ್ದು ನಮ್ಗೆ ಪ್ರಮುಖವಾಗಿ ಇಲ್ಲಿನ ಪ್ರಮುಖ ಒಂದು ಪ್ರಾಣಿ ವರ್ಗಗಳ ವಿಚಾರಗಳಲ್ಲಿ ನಾವು ಮಾತಾಡಬಹುದು ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ಸಸ್ಯವರ್ಗಗಳ ಝೋನಲ್ಲಿ ನಾವು ಇಷ್ಟು ವೈಲ್ಡ್ ಲೈಫ್ಗಳನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭಾರತದ ವೈಲ್ಡ್ ಲೈಫ್ ಬಗ್ಗೆ ಬಹಳ ವಿಶೇಷವಾದಂಥ ಟಾಪಿಕ್ ಅಂತ ತಗೊಂಡು ಬರ್ತೀನಿ ಇಲ್ಲಿವರೆಗೂ ಎಂಜಾಯ್ ಮಾಡಿದ್ದೀರಾ ಥ್ಯಾಂಕ್ ಯು ಧನ್ಯವಾದಗಳು ಸ್ಟೇ ವಿತ್ ಅಸ್ ದ ನೆಕ್ಸ್ಟ್ ವಿಡಿಯೋ